ಕಾಂಗ್ರೆಸ್ ಪಕ್ಷದ ಬಡವರ ವಿರೋಧಿ ನೀತಿ ಏನು ಅನ್ನೋದನ್ನ ಮಾತ್ರ ತಮ್ಮ ಗಮನಕ್ಕೆ ತರ್ತೇನೆ ಬಂಧುಗಳೇ 1969 ರಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗ ಆಯ್ತು ಇಂದ್ರಾ ಕಾಂಗ್ರೆಸ್ ಮತ್ತು ಸಂಸ್ಥಾ ಕಾಂಗ್ರೆಸ್ ಅಂತ ಎರಡು ಗುಂಪಾಯ್ತು 71 ರಲ್ಲಿ ಸಂಸ್ಥಾ ಕಾಂಗ್ರೆಸ್ ನವರು ಇಡಿ ದೇಶದಾದ್ಯಂತ ಶ್ರೀಮತಿ ಇಂದ್ರಾ ಗಾಂಧಿ ಅವರ ವಿರುದ್ಧ ಹೋರಾಟ ಮಾಡ್ತಾ ಒಂದು ಘೋಷಣೆ ಕೂಗ್ತಾ ಇದ್ದರು ಆಗ ಇಂದಿರಾ ಹಟಾವೋ ದೇಶ ಬಚಾವೋ ಇದು ಘೋಷಣೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿದ್ದಂತ ಬುದ್ಧಿಜೀವಿಗಳೆಲ್ಲ ಶ್ರೀಮತಿ ಇಂದ್ರಾ ಗಾಂಧಿ ಅವರ ಬಾಯಲ್ಲಿ ಮತ್ತೊಂದು ಘೋಷಣೆಯನ್ನು ಹೊರಡಿಸಿದರು ಅದೇನಂದ್ರೆ ಅವರು ಹೇಳ್ತಾ ಇದ್ದಾರೆ ಇಂದಿರಾ ಹಟಾವೋ ನಾನು ಹೇಳ್ತಾ ಇದ್ದೀನಿ ಗರಿಬಿ ಹಟಾವೋ ಗರಿಬಿ ಹಟಾವೋ ದೇಶ ಬಚಾವೋ ಈ ಸ್ಲೋಗನ್ ಕೂಗಿದಾಗ ಇಂದಿರಾ ಗಾಂಧಿ ಅವರು ನಾನು ಕೇಳಿಸ್ಕೊಂಡಿದ್ದೀನಿ ಕೊಳ್ಳೆಗಾಲಕ್ಕೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು ನಾನು ಈ ಸ್ಕೂಲ್ ಅಲ್ಲಿ ಓದ್ತಾ ಇದ್ದೆ ಇದನ್ನ ಕೇಳಿಸ್ಕೊಂಡಿದ್ದೀನಿ 71 ರಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಇದ್ದವರ ಜನಸಂಖ್ಯೆ ಎಷ್ಟು ಶೇಕಡಾ 75 ಭಾಗ ಭಾರತೀಯರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದರು ಎಷ್ಟು ವರ್ಷ ಕಳೆದಿದ್ದೀವಿ ನೋಡಿ ನೀವು 71 ರಿಂದ ಇಲ್ಲಿವರೆಗೆ ಸುಮಾರು 50 60 ವರ್ಷಗಳ ದಾಟಿದ್ದೀವಿ ಕರ್ನಾಟಕ ರಾಜ್ಯದ ಬಗ್ಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಪ್ರಜಾವಾಣಿ ಪತ್ರಿಕೆ ನಮ್ಮ ಮುಖಪುಟದಲ್ಲಿ ಒಂದು ವರದಿ ಬಂದಿತ್ತು ಒಂದು ವಾರದಿಂದ ಅದರ ಪ್ರಕಾರ ಕರ್ನಾಟಕದಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಇರುವವರ ಸಂಖ್ಯೆ ಎಷ್ಟು ಅಂತಂದ್ರೆ 4.40 ಕೋಟಿ ಎಷ್ಟು ಪರ್ಸೆಂಟ್ ಆಯ್ತು ಇವತ್ತು ಕೂಡ 75% ಜನ ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅಂತ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಾ ಇದೆ ಈಗ ನೀವು ಯೋಚನೆ ಮಾಡಿ ಈ ಕಾಂಗ್ರೆಸ್ ಪಕ್ಷ ಕಳೆದ 75 ವರ್ಷದಲ್ಲಿ 60 ವರ್ಷ ರಾಜ್ಯಭಾರ ಮಾಡಿದ್ದಾರೆ ಈ 60 ವರ್ಷ ರಾಜ್ಯಭಾರ ಮಾಡಿರೋದು ಈಗ ಹೇಗೆ 2023 ರಲ್ಲಿ ಬಡವರ ಮೂಗಿಗೆ ತುಪ್ಪ ಸಾವರಿ ಅಧಿಕಾರಕ್ಕೆ ಬಂದ್ರೋ ಹೀಗೆ ಬಂದಿರೋದು ಬಡವರನ್ನ ಬಡವರಾಗಿಟ್ಟು ಬಡತನದ ಹೆಸರಲ್ಲಿ ಮತ ಗಳಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಬಂಧುಗಳೇ ಈ ಸೂಕ್ಷ್ಮಗಳನ್ನ ನಾವು ಜನರ ಮುಂದೆ ಹೇಳಬೇಕಾಗಿದೆ ಮತ್ತೆ ಸುಳ್ಳು ಹೇಳದೆ ಇವರ ಒಂದು ರೀತಿ ನೀತಿ ಎಂತ ಸುಳ್ಳು ಹೇಳಿದ್ದಾರೆ ಅಂದ್ರೆ ನೆನ್ನೆ ವಿಧಾನಸಭೆಯಲ್ಲಿ ಗವರ್ನರ್ ಸ್ಪೀಚ್ ಇದೆ ಮಾಧ್ಯಮದ ಸ್ನೇಹಿತರು ಇದನ್ನ ನೋಡಿದಿರಿ ಅಂತ ಅಂದ್ಕೋತೀನಿ ರಾಜ್ಯಪಾಲರ ಭಾಷಣ ಈ ಭಾಷಣದ 10ನೇ ಅಂಶದಲ್ಲಿ ಸಿದ್ದರಾಮಯ್ಯನವರಿಗೆ ಅದು ಯಾಕೋ ಏನೋ ಕಾಣೆ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಹೊಟ್ಟೆ ನೋವು ನುಲ್ತ ಅಂತ ಕಾಣಿಸುತ್ತೆ ಅವರಿಗೆ ಹೊಟ್ಟೆ ಉರಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂತ ಹೇಳ್ಬೇಕಲ್ವಾ ಹೇಳಲ್ಲ ಅವರು ಗವರ್ನರ್ ಕೈಲಿ ಸುಳ್ಳು ಹೇಳ್ತಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಇಲ್ಲಿ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಪ್ರಸ್ತುತ 5 ಕೆಜಿ ಅಕ್ಕಿಯನ್ನ ಕೊಡಲಾಗುತ್ತಿದೆ ಇದು ಗ್ರಹಿಕೆ ಏನಾಗುತ್ತೆ ಯಾರು ಕೊಡ್ತಾ ಇರೋದು ಅಕ್ಕಿನ ಇದನ್ನ ರಾಜ್ಯ ಸರ್ಕಾರ ಕೊಡ್ತಾ ಇರದ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ನಿಜ ಹೇಳಲಿಕ್ಕೆ ಕಷ್ಟ ಆಗಿದೆ ಸಿದ್ದರಾಮಯ್ಯನವ್ರಿಗೆ ಇವ್ರ ಸರ್ಕಾರಕ್ಕೆ ಇದರ ಜೊತೆಗೆ ನನ್ನ ಸರ್ಕಾರ ಅನ್ನಭಾಗ್ಯ ಯೋಜನೆ ಅಡಿ ರಾಜ್ಯದ ಬಡತನ ರೇಖೆಗಿಂತ ಕೆಳಗಿರುವ ಪ್ರತಿ ಕುಟುಂಬದ ಪ್ರತಿ ಸದಸ್ಯರಿಗೆ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನು ಪ್ರತಿ ತಿಂಗಳು ಉಚಿತವಾಗಿ ಕೊಡಲು ತಕ್ಷಣದಿಂದಲೇ ಪ್ರಾರಂಭಿಸುತ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅನ್ನೋದನ್ನ ಹೇಳಿಲ್ಲ ಅಲ್ಲಲ್ಲಿ ಸತ್ಯ ಮಾತಾಡಿದ್ದಾರೆ ಆದ್ರೆ ಅಧಿಕೃತವಾಗಿ ಹೇಳುವಾಗ ದಾಖಲೆಗಳಲ್ಲಿ ಹೇಳಿಲ್ಲ ಸೊ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಬರೀ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ನಿಮಗೆ ಗೊತ್ತಿಲ್ಲ ಸ್ನೇಹಿತರೆ
2013 ರಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಂದಾಗ ಕಾಂಗ್ರೆಸ್ ಸರ್ಕಾರ ಈ ಉಚಿತ ಅಕ್ಕಿ ಯೋಜನೆಯನ್ನು ಎಷ್ಟು ರಾಜ್ಯಗಳಿಗೆ ಕೊಡ್ತು ಅಂದ್ರೆ 11 ರಾಜ್ಯಗಳಿಗೆ ಮಾತ್ರ ಆದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನಮ್ಮ ದೇಶದ ಎಲ್ಲ ರಾಜ್ಯಗಳ ಬಡತನದ ರೇಖೆಯಿಂದ ಕೆಳಗಡೆ ಇರುವವರಿಗೆ ಕೊರೋನಾ ಪೀರಿಯಡ್ ಅಲ್ಲಿ 10 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟಿದ್ದಾರೆ ಈಗ 5 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದೇ ಮಾಡೆಲ್ ಇಲ್ಲಿ ಅನ್ನಭಾಗ್ಯ ಯೋಜನೆಗೆ ಆ ಮಾಡೆಲ್ ಮೇಲೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಯೋಜನೆ ತಂದು 5 ಕೆಜಿ ಅಕ್ಕಿಯನ್ನ ಕೇಂದ್ರದಿಂದ ಬರೋದನ್ನ ಮುಚ್ಚಾಕಿ ನಾನೇ ಕೊಡ್ತಾ ಇದೀನಿ ಅನ್ನೋ ರೀತಿ ಸುಳ್ಳು ಹೇಳಿದ್ರು ಮತ್ತೆ ಎಂತ ಸುಳ್ಳು ಹೇಳಿದ್ರು ಇಲ್ಲಿ ಯಾರಾದರೂ ಅದನ್ನ ಡಿಸ್ಪ್ಲೇ ಮಾಡಬೇಕು ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತ ಮಾಧ್ಯಮದವರಿಗೆ ಇನ್ನೊಂದು ಸತಿ ಗೊತ್ತಾಗ್ಲಿ ಸೋಶಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿದ್ದೀವಿ ಏನು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ 10 ಕೆಜಿ ಅಕ್ಕಿ ಫ್ರೀ 10 ಕೆಜಿ ಅಕ್ಕಿ ಫ್ರೀ ಅಂತ ಈ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರಾ ಹೆಂಗಿದೆ ಅವರದು ಫ್ರೀ ಈ ಬಾಡಿ ಲ್ಯಾಂಗ್ವೇಜ್ ಒಂದು ಮೆಸೇಜ್ ಕೊಡುತ್ತೆ ಏನು ಗೊತ್ತಾ ಎತ್ತಕೊಂಡು ಬದುಕುವಾಗೆ ಅಂತ ತಕೊಂಡು ಬದುಕುವಾಗೆ ಅಂತ ಅನ್ನ ಬೆಳೆದಿರೋರು ಯಾರು ಭತ್ತ ಬೆಳೆದಿರೋರು ಯಾರು ಯಾರು ನೀವು ಯಾರಿಗೆ ನೀವು ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೋ ಅವರೇ ಕಣ್ರಿ ಅಕ್ಕಿ ಬೆಳೆದಿರೋರು ಭತ್ತ ಬೆಳೆದಿರೋರು ಹಲೋ